ಕಾಸರಗೋಡು ಜಿಲ್ಲೆಯ ಮೊದಲ ವ್ಯಸನ ಮುಕ್ತ ಕೇಂದ್ರವನ್ನು ಮಂಜೇಶ್ವರದ ಸ್ನೇಹಾಲಯ ಚಾರಿಟೇಬಲ್ ಟ್ರಸ್ಟ್ ಸ್ಥಾಪಿಸಲು ಮುಂದಾಗಿದ್ದು, ಇದಕ್ಕೆ ಸೆಪ್ಟೆಂಬರ್ 5ರಂದು ಬೆಳಗ್ಗೆ 10:30ಕ್ಕೆ ಶಿಲಾನ್ಯಾಸ ನೆರವೇರಲಿದೆ. ಸ್ನೇಹಾಲಯ ಮಾನಸಿಕ ಅಸ್ವಸ್ಥರ ಪುನರ್ವಸತಿ ಕೇಂದ್ರ ಮತ್ತು ವೃದ್ಧಾಶ್ರಮದಲ್ಲಿ ಈ ವ್ಯಸನ ಮುಕ್ತ ಕೇಂದ್ರ ಕಾರ್ಯಾರಂಭವಾಗಲಿದೆ. ಸುಮಾರು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ದಾನಿಗಳ ನೆರವಿನಿಂದ ಕಟ್ಟಡ ನಿರ್ಮಾಣವಾಗಲಿದೆ. ಏಕಕಾಲದಲ್ಲಿ 60 ಮಂದಿಗೆ ಈ ಕೇಂದ್ರದಲ್ಲಿ ವ್ಯಸನ ಮುಕ್ತತೆಯ ಚಿಕಿತ್ಸೆಯನ್ನು ನೀಡಬಹುದಾಗಿದೆ. ಪುರುಷರು ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ವಿಭಾಗ ಇರಲಿದೆ ಎಂದು ಸ್ನೇಹಾಲಯದ ಸ್ಥಾಪಕ ಜೋಸೆಫ್ ಕ್ರಾಸ್ತಾ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇತ್ತೀಚಿನ ದಿನಗಳಲ್ಲಿ ಡ್ರಗ್ಸ್ ಮದ್ಯಪಾನದಿಂದ ಮಾನಸಿಕ ಅಸ್ವಸ್ಥತೆ ಹೆಚ್ಚುತ್ತಿರುವುದು ಕಂಡುಬಂದಿದೆ. ಪ್ರಸ್ತುತ ಕಾಸರಗೋಡಿನಲ್ಲಿ ವ್ಯಸನ ಮುಕ್ತ ಕೇಂದ್ರಗಳು ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಪೂರ್ಣ ಪ್ರಮಾಣದಲ್ಲಿ ವೈದ್ಯರು ಲಭ್ಯವಿರುವ ಕೇಂದ್ರಗಳ ಕೊರತೆ ಇದೆ. ಹಾಗಾಗಿ ಈ ಹೊಸ ವಿಭಾಗ ಆರಂಭಿಸಲು ಯೋಜಿಸಿದ್ದಾಗಿ ಅವರು ಹೇಳಿದರು. ಸ್ನೇಹಾಲಯ ಡಿಅಡಿಕ್ಷನ್ ಸೆಂಟರ್ ಎಂಬಂಥ ಒಂದು ಸಂಸ್ಥೆಯನ್ನು ತೆರೆಯಲು ನಾವು ಯೋಚನೆ ಮಾಡಿದ್ದೆವು. ಅದರ ಪ್ರಯುಕ್ತ ಸೋಮವಾರ ದಿವಸ 5ನೇ ತಾರೀಕು ಸೆಪ್ಟೆಂಬರ್ ಬೆಳಿಗ್ಗೆ 10 ಗಂಟೆವರೆಗೆ ಅದರ ಶಿಲಾನ್ಯಾಸ ಕಾರ್ಯಕ್ರಮ ಸ್ನೇಹಾಲಯದ ವಠಾರದಲ್ಲಿ ನಡೆಯಲಿದೆ. ಈ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಲು ಅವಧೂತ ಶ್ರೀ ವಿನಯ್ ಗುರುಜಿ ಅವರ ಅಭಯಹಸ್ತದಿಂದ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರಲಿದೆ. ಶಿಲಾನ್ಯಾಸದ ಆಶೀರ್ವಚನವು ಕಿನ್ನಿಗೋಳಿಯ ಪ್ಯಾರಿಶ್ ಪ್ರೀಸ್ಟ್ ಆದಂತಹ ಧರ್ಮಗುರುಗಳಾದಂತಹ ಫಾವುಸ್ತಿನ್ ಲೋಬರಾವರು ಇದನ್ನು ನೆರವೇರಿಸಲಿದ್ದಾರೆ. ಇದರ ಅಧ್ಯಕ್ಷತೆಯನ್ನು ಮಂಜೇಶ್ವರದ ನಮ್ಮ ಶಾಸಕರಾದಂತಹ ಎಕೆಎಂ ಅಶ್ರಫ್ರವರು ಇದರ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಅದೇ ರೀತಿ ಹಲವಾರು ಗಣ್ಯರು, 20-30ರಷ್ಟು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸ್ತಾರೆ. ಇದರ ನಂತರ ಇದರ ಚಟುವಟಿಕೆಗಳು ಸಾರ್ವಜನಿಕರ ಒಂದು ಸಹಾಯದಿಂದ ಈ ಒಂದು ಪ್ರಾಜೆಕ್ಟ್ ನಮಗೆ ಕೈಗೊಳ್ಳಲಿಕ್ಕೆ ಇದ್ದೇವೆ ನಾವು. ಯಾಕಂದರೆ ಸ್ನೇಹಾಲಯವು ಕಳೆದ ಈ 13 ವರ್ಷಗಳಲ್ಲಿ ಯಾವುದೇ ರೀತಿಯ ಕಾರ್ಪಸ್ ಫಂಡ್ ಇಲ್ಲ, ಎಲ್ಲ ದಾನಿಗಳ ನೆರವಿನಿಂದ ಈ ಒಂದು ಸಂಸ್ಥೆ ನಡೀತಾ ಇದೆ. ಪ್ರಮುಖರಾದ ಪ್ರಕಾಶ್ ಪಿಂಟೂ, ಒಲಿವಿಯಾ ಕ್ರಾಸ್ತಾ, ಮಿತುನ್ ಎಲಿಯಾಸ್ ಫರ್ನಾಂಡೀಜ್, ರೆಮಂಡಿಕುನ್ನ ಹಾಜರಿದ್ದರು.